नमस्कार कंप्लीट न्यूज के स्वागत नानु चेतन हुगार डीके शिवरे मोदल नोडी स्टोरी कुमारस्वामी कूड़ा नोडु सीएम सर गृह सचिवरे पापीन मात्र बिडबे कठिन क्रम कैगोल्ती हेगंत बेड डायरेक्ट आक्शन तक और मेले राज्यवे तले तग्गिसुवंत हीन कृत्य इदु प्रीति निराकरिसिदक्के अप्राप्ते मेले आसिड दाळि आगिदे कनकपुर बैपास् रस्ते नारायणप्प केरे बळि घटने नडेदिदे सुमंत 22 वर्षद सुमंत कनकपुरद कुरुपेटे पागल प्रेमियिंद ई हीनाय कृत्य नडेदिदे आसिड दाळियिंद अप्राप्त युवतिय एडभागद कण्णिगे गायवागिदे ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಗೆ ಯುವತಿಯನ್ನ ದಾಖಲು ಮಾಡಲಾಗಿದೆ ರಾಜ್ಯವೇ ತಲೆ ತಗ್ಗಿಸುವಂತ ಹೀನ ಕೃತ್ಯ ಇದು ಪದೇ ಪದೇ ಆಸಿಡ್ ದಾಳಿಗಳು ಆಗ್ತಾನೆ ಇದಾವೆ ಆದರೂ ಕೂಡ ಯಾವುದೇ ರೀತಿಯಾದಂತ ಕಠಿಣ ಕ್ರಮಗಳು ತೆಗೆದುಕೊಳ್ಳತಾ ಇಲ್ಲ ಆ ಕ್ಷಣಕ್ಕೆ ಕಠಿಣ ಕ್ರಮ ಅಂತ ಇರುತ್ತೆ ಅದಾದ ಮೇಲೆ ಮರ್ತು ಹೋಗ್ಬಿಡತಾರೋ ಏನೋ ಗೊತ್ತಿಲ್ಲ ಕನಕಪುರ ಟೌನ್ ಠಾಣೆಯಲ್ಲಿ ಪೋಕ್ಸೋ ಅಡಿ ಪ್ರಕರಣ ದಾಖಲಾಗಿದೆ ಆಸಿಡ್ ದಾಳಿಕೋರ ಸುಮಂತನ್ನ ಬಂಧಿಸಿದ್ದಾರೆ ಪೊಲೀಸರು ಡಿಕೆಶಿ ಪ್ರತಿನಿಧಿಸುವಂತ ಕನಕಪುರ ಕ್ಷೇತ್ರದಲ್ಲಿ ನಡೆದಿರುವಂತ ಘಟನೆ ಇದು ಕನಕಪುರದ ಕುರುಪೇಟೆ ಪಾಗಲ್ ಪ್ರೇಮಿಯಿಂದ ಈ ಒಂದು ಕೃತ್ಯ ನಡೆದಿದೆ ಆಸಿಡ್ ದಾಳಿಯಿಂದ ಅಪ್ರಾಪ್ತ ಯುವತಿಯ ಎಡಭಾಗದ ಕಣ್ಣಿಗೆ ಗಾಯವಾಗಿರುವಂತದ್ದು ಇನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಗೆ ಯುವತಿಯನ್ನ ದಾಖಲು ಮಾಡಿ ಒಂದು ಕಡೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಮತ್ತೊಂದು ಕಡೆ ಆಸಿಡ್ ದಾಳಿಕೋರ ಸುಮಂತನನ್ನ ಪೊಲೀಸರು ಬಂಧಿಸಿದ್ದಾರೆ ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ आ पापी फोटो ना तोरस्ता 17 वर्ष अप्राप्ते मेले आसिड दाळि माडिदाने वीर शूर ऐन ऐज आगदे अल इवन कूड़ा चिक्केजे इंत चिक्केजल्ली थाट्स बरुत्तल्ल अदे वंतर विचित्र अन्सुत्ते आसिड हाकिरोद्रिंद आ युवतिय स्थिति हेगिरबहुदु अंत याकंद्रे एडभागद एनु एडभागद कण्णिदेल्ल गायवागिरुवंतद्दु एनु दृष्टि इदेयो होगिदेयो अदेल्लवू कूड ಚಿಕಿತ್ಸೆ ಆದ ಬಳಿಕ ಒಂದಿಷ್ಟು ಮಾಹಿತಿ ಸಿಗಬೇಕಾಗಿದೆ ಸದ್ಯಕ್ಕಂತೂ ಆಕೆಯನ್ನ ಮಿಂಟೋ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆನ ನೀಡಲಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿಗಳು ವೆಂಕಟೇಶ್ ಮತ್ತೆ ಗಂಗಾಧರ್ ಇಬ್ಬರು ಕೂಡ ಏನು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೆಂಕಟೇಶ್ ಈತ ಯಾರು ಮೊದಲಿಗೆ ಈತ ಈ ಕೃತ್ಯ ನಡೆಸಿದ್ದಾದರೂ ಯಾಕೆ ಎಲ್ಲಿ ಅಂತ ಈ ಹಿಂದೆ ಏನಾದರೂ ಈತ ಈ ರೀತಿಯಾದಂತ ಕೃತ್ಯಗಳು ಮಾಡಿದ್ನಾ ಏನು ಅಂತ ನೋಡಿದ್ರೆ ಚಿಕ್ಕ ಹುಡುಗನ ಈತ ಸೋ ಇದೆಲ್ಲ ಹೇಗಾಯ್ತು ಏನೆಲ್ಲ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಚೇತನ್ ಏನಂದ್ರೆ ಈತ ಸುಮಂತ್ ಅಂತ ಹೇಳಿ ಕನಕಪುರ ನಗರ ವ್ಯಾಪ್ತಿಗೆ ಬರ್ತಕ್ಕಂತ ಕುರುಪೇಟೆಯ ನಿವಾಸಿ ಆಗಿರ್ತಾನೆ ಹಾಗೆ ಈತ ಮೂಲತಃ ಮೆಕ್ಯಾನಿಕ್ ಒಂದು ವೃತ್ತಿಯನ್ನ ಮಾಡ್ತಾ ಇರ್ತಾನೆ ಈತ ಒಂದು ಅಪ್ರಾಪ್ತ ಯುವಕಿಯ ಜೊತೆ ಯುವತಿಗೆ ಒಂದು ಪ್ರೇಮವನ್ನ ಮಾಡಬೇಕು ಅಂತ ಹೇಳಿ ಒಂದು ಪೀಡಿಸ್ತಾ ಇರ್ತಾನೆ ಆದ್ರೆ ಆ ಯುವತಿ ಈತನ ಪ್ರೀತಿಗೆ ಒಪ್ಪದೇ ಇರುವಂತ ಕಾರಣ ಇವತ್ತು ಸಂಜೆ ಆಕೆಗೆ ಒಂದು ಫೋನ್ ಕಾಲ್ ಅನ್ನು ಮಾಡಿ ನಿನ್ನ ಜೊತೆ ಮಾತನಾಡಬೇಕು ಅಂತ ಹೇಳಿ ಕರೆಸ್ಕೊಳ್ತಾನೆ ಆ ಯುವತಿ ಕೂಡ ಆ ಸಹೋದರನ ಜೊತೆಗೆ ಆ ಕನಕಪುರದ ನಾರಾಯಣಪ್ಪನ ಕೆರೆ ಬಳಿ ಇರತಕ್ಕಂತ ಬೈಪಾಸ್ ರಸ್ತೆಗೆ ಬರ್ತಾಳೆ ಆಗ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಆಕೆ ಮೇಲೆ ಆಸಿಡ್ ದಾಳಿಯನ್ನ ಮಾಡಿ ಆತ ಬೈಕ್ ನಲ್ಲಿ ಪರಾರಿ ಆಗ್ತಾನೆ ಈ ಹಿನ್ನೆಲೆ ಆ ಯುವತಿಗೆ ಒಂದು ಎಡಗಣ್ಣಿನ ಒಂದು ಭಾಗಕ್ಕೆ ಗಾಯ ಆಗಿದೆ ಈಗಾಗಲೇ ಕನಕಪುರದ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಈಗ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಗೆ ಆ ಯುವತಿಯನ್ನ ದಾಖಲನ್ನ ಮಾಡಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಈಗಾಗಲೇ ರಾಮನಗರ ಎಸ್ಪಿ ಆಗಿರತಕ್ಕಂತ ಕಾರ್ತಿಕ್ ರೆಡ್ಡಿ ಅವರು ಕೂಡ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಒಂದು ಪರಿಶೀಲನೆಯನ್ನ ಮಾಡಿದ್ದಾರೆ ಹಾಗೆ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿರುವಂತ ಯುವತಿಯ ಆರೋಗ್ಯದ ವಿಚಾರವಾಗಿ ಅಲ್ಲಿನ ಒಂದು ವೈದ್ಯರ ತಂಡದ ಜೊತೆಗೂ ಕೂಡ ಒಂದು ಸಂಪರ್ಕವನ್ನ ಮಾಡಿದ್ದಾರೆ ಹಾಗೆ ಏನೆಲ್ಲ ಕ್ರಮವನ್ನ ವಹಿಸಬೇಕು ಈಗಾಗಲೇ ಒಂದು ಡೈರೆಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಏನು ಆರೋಪಿ ಸುಮಂತ್ ಇದಾನೆ ಈಗಾಗಲೇ ಅವನನ್ನ ಏನು ಟ್ರ್ಯಾಪ್ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಆದ್ರೆ ಈ ವಿಚಾರವಾಗಿ ಕಾರ್ತಿಕ್ ರೆಡ್ಡಿ ಅವರು ಸ್ಪಷ್ಟನೆ ವೆಂಕಟೇಶ್ ಈಗ ಇನ್ನೊಂದು ವಿಚಾರ ಅಂತಂದ್ರೆ ಈಗ ಗ್ಯಾರೇಜ್ ನಲ್ಲಿ ಈತ ಕೆಲಸ ಮಾಡ್ತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಗ್ಯಾರೇಜ್ ಅಲ್ಲಿ ಯೂಸ್ ಮಾಡ್ತಿರುವಂತ ಆಸಿಡ್ ಏನಾದರೂ ಯೂಸ್ ಮಾಡಿದ್ನಾ ಅಥವಾ ಹೈ ಡೆನ್ಸಿಟಿ ಇರುವಂತ ಆಸಿಡ್ ಯೂಸ್ ಮಾಡಿದ್ನಾ ಇತನಿಗೆ ಆಸಿಡ್ ಎಲ್ಲಿಂದ ಸಿಕ್ತು ಅಂತ ಈ ವಿಚಾರವಾಗಿ ಚೇತನ್
ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟವಾದ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಈಗಾಗಲೇ ಏನು ಆಸಿಡ್ ದಾಳಿಯಾದ ಕೆಲವೇ ಗಂಟೆಗಳಲ್ಲಿ ಕಾರ್ತಿಕ್ ರೆಡ್ಡಿ ಅವರು ಕನಕಪುರಕ್ಕೆ ಭೇಟಿಯನ್ನು ನೀಡಿ ಈ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಕನಕಪುರದ ಟೌನ್ ವ್ಯಾಪ್ತಿಗೆ ಬರ್ತಕ್ಕಂತ ಎಲ್ಲ ಒಂದು ಸೆನ್ಸಿಟಿವ್ ಏರಿಯಾಗಳಲ್ಲೂ ಕೂಡ ಒಂದು ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳಲ್ಲಿ ಒಂದು ಚೆಕ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಪೊಲೀಸ್ ಅಧಿಕಾರಿಗಳಿಂದ ಸ್ಥಳೀಯವಾಗಿ ಈತನ ಏನು ಮ್ಯಾನರಿಸಮ್ ಏನಿತ್ತು, ಹಾಗೆ ಈತನ ಒಂದು ಸಂಪರ್ಕಗಳು ಏನಿತ್ತು, ಈತನ ಸ್ನೇಹಿತರುಗಳು ಯಾರು, ಈತ ದಿನನಿತ್ಯದ ಚಟುವಟಿಕೆಗಳ ಬಗ್ಗೆ ಈ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ಸ್ವತಃ ಕಾರ್ತಿಕ್ ರೆಡ್ಡಿ ಅವರು ಒಂದು ಸ್ಪಷ್ಟನೆಯನ್ನ ನೀಡಿದ ನಂತರ ಆತ ಬಳಸಿದ್ದು ಯಾವ ಒಂದು ಮಟ್ಟದ ಆಸಿಡ್ ಅಂತೇಳಿ ಗೊತ್ತಾಗ್ತದೆ ಚೇತನ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗಂಗಾಧರ್, ಇನ್ನೊಂದು ಕಡೆ ಈಗ ಮಿಂಟೋ ಆಸ್ಪತ್ರೆಯಲ್ಲಿ ಏನು ಅಪ್ರಾಪ್ತೆಯನ್ನ ಈಗ ದಾಖಲು ಮಾಡಲಾಗಿದೆ, ಒಂದು ಕಡೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸೊ ಯಾವೆಲ್ಲ ಭಾಗ ಸುಟ್ಟ ಗಾಯಗಳಾಗಿದೆ, ಬರೀ ಎಡಗಣ್ಣು ಮಾತ್ರ ಏನು ಗಾಯವಾಗಿದೆಯಾ ಹೇಗೆ ಅಂತ? ಚೆತ್ತನ್ನ, ಹೆಗ್ಗನಳ್ಳಿಯಲ್ಲಿ ನಡೆದಂತಹ ಆಸಿಡ್ ಕೇಸ್ ಒಂದು ಘಟನೆ ಮಾಸುವ ಮುನ್ನವೇ ಇವತ್ತು ಕನಕಪುರದಲ್ಲಿ ಈ ಒಂದು ಘಟನೆ ಸಂಜೆ ನಡೆದಿರುವಂತದ್ದು. ಈಗ ಸದ್ಯ ಅಪ್ರಾಪ್ತ ಯುವತಿಯನ್ನ ಈಗ ಮಿಂಟೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂತದ್ದು. ಎಡಭಾಗದ ಕೆನ್ನೆ ಭಾಗ ಸ್ವಲ್ಪ ಪ್ರಮಾಣದಲ್ಲಿ, ಜೊತೆಗೆ ಎಡಭಾಗದ ಕಣ್ಣಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆ ಒಂದು ಹಾನಿಯಾಗಿರುವಂತದ್ದು. ಸದ್ಯ ಈಗ ವೈದ್ಯರು ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದು ಆ ಕಣ್ಣು ಏನು ಸರಿ ಹೋಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ವೈದ್ಯರಿಗೆ ಸ್ಪಷ್ಟತೆ ಆಗಿಲ್ಲ. ಮುಂದಿನ ಆ ಒಂದು ಚಿಕಿತ್ಸಾ ಸಂದರ್ಭದಲ್ಲಿ ಕಣ್ಣಿಗೆ ಸಾಕಷ್ಟು ಹಾನಿ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗ ಸದ್ಯ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಆಲ್ರೆಡಿ ಆ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಅಲ್ಲಿ ಏನು ರಾಮನಗರದ ಎಸ್ಪಿ ಅವ್ರ ಜೊತೆ ಮಾತನಾಡಿರುವಂತದ್ದು, ಮತ್ತೆ ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈಗ ಮಾಹಿತಿ ಬಂದಿರುವಂತ ಅಂದ್ರೆ ಅಲ್ಲಿನ ಮಾಹಿತಿ ಪ್ರಕಾರವಾಗಿ ಈಗ ಆಲ್ರೆಡಿ ಕನಕಪುರ ಟೌನ್ ಪೊಲೀಸರು ಈಗ ಆರೋಪಿ ಸುಮತ್ ನನ್ನ ಬಂಧನ ಮಾಡಿದ್ದಾರೆ ಅನ್ನೋ ಬಗ್ಗೆ ಈಗ ಗೊತ್ತಾಗ್ತಾ ಇದೆ. ಈಗ ಆತನನ್ನ ಬಂಧನ ಮಾಡಿ ಒಂದು ಅಜ್ಞಾತ ಸ್ಥಳದಲ್ಲಿ ಆತನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನೋ ಬಗ್ಗೆ ಈಗ ಮಾಹಿತಿ ಸಿಕ್ಕಿರೋದು. ಅದ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷ ಅದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಬಗ್ಗೆ ರಿಪೋರ್ಟ್ ಅನ್ನು ತೆಗೆದುಕೊಂಡಿದ್ದಾರೆ. ನಾಳೆ ಮಧ್ಯಾಹ್ನ ಆ ಅಪ್ರಾಪ್ತ ಯುವತಿಯನ್ನ ಹೋಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಸಾಂತ್ವನ ಮಾಡಿ ಈ ಒಂದು ಘಟನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರಂತೆ. ಆದ್ರೆ ಈ ಒಂದು ವಿಚಾರವನ್ನ ನೋಡೋದಾದ್ರೆ ಇನ್ನು ಆಸಿಡ್ ಕೇಸ್ ಆಗಿದೆ, ಹಿಂದೆ ಹೆಗ್ಗನಳ್ಳಿಯಲ್ಲಿ ಆಗಿದ್ದು ಇದೇ ರೀತಿಯಲ್ಲಿ ಯುವತಿಯನ್ನ ಹಿಂಬಾಲಿಸಿ ಒತ್ತಾಯ ಮಾಡಿ ಯುವತಿ ಪ್ರೀತಿಯನ್ನ ಒಲ್ಲೆ ಎಂದಿದ್ದಕ್ಕೋಸ್ಕರ ಆಸಿಡ್ ಅನ್ನು ಹಾಕಿದ. ಇದು ಕೂಡ ಆ ಘಟನೆ ಆಗಿರುವಂತದ್ದು. ಅದೇ ಮಾದರಿಯಲ್ಲಿ ಆಕೆ ಅಪ್ರಾಪ್ತ ಯುವತಿ, ಇವನು 22 ವರ್ಷದ ಸುಮಂತ್ ಏನಿದ್ದಾನೆ, ಇದಕ್ಕೆ ಈತ ಆರೋಪಿ ಏನಿದ್ದಾನೆ, ಆರೋಪಿ ಈ ಒಂದು ಅಪ್ರಾಪ್ತ ಯುವತಿಯಿಂದ ಬಿದ್ದಿದ. ಇವತ್ತು ಆಕೆ ಜಾಸ್ತಿ ಒಡನಾಟವನ್ನು ಹೊಂದಿರಲಿಲ್ಲ. ಈ ಬಗ್ಗೆ ಫ್ಯಾಮಿಲಿ ಗೊತ್ತಾಗಿತ್ತು. ಈಗ ಫ್ಯಾಮಿಲಿ ಅವರ ಅಲ್ಲಿನ ಕುಟುಂಬಸ್ಥರು ಕೂಡ ಅವರಿಬ್ಬರಿಗೂ ಅಂದ್ರೆ ಆರೋಪಿ ಏನಿದ್ದಾರೆ ಆತನಿಗೆ ಬುದ್ಧಿವಾದ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅನಂತರ ಯುವತಿ ಮತ್ತೆ ಅವರಿಬ್ಬರು ಕೂಡ ಮಾತನಾಡ್ತಾ ಇರಲಿಲ್ಲ. ಆದ್ರೆ ಇವತ್ತು ಸಂಜೆ ಮಾತನಾಡುವ ನೆಪದಲ್ಲಿ ಆ ಒಂದು ನಾರಾಯಣ ಕೆರೆ ಬೈಪಾಸ್ ಬಳಿ ಏನಿದೆ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಸುಮಾರು ಆ ಒಂದು 5-10 ನಿಮಿಷಗಳ ಕಾಲ ಮಾತನಾಡಿದ ಸಂದರ್ಭದಲ್ಲಿ ಆಕೆ ಇವನ ಈತನ ಪ್ರೀತಿಯನ್ನ ಯಾವುದೇ ಕಾರಣಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡುವಂತಹ ಸಂದರ್ಭದಲ್ಲಿ ಮುಂದಾದ ಸಂದರ್ಭದಲ್ಲಿ ಬೈಕ್ ಮೇಲೆ ಇದ್ದಂತ ಈ ಆರೋಪಿ ಏನ್ ಮಾಡಿದಾನೆ, ಕಡಿಮೆ ಪ್ರಮಾಣದಲ್ಲಿ ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ಇನ್ನ ಅಪ್ರಾಪ್ತೆ ಬಾಲಕಿ ಅವರು, ಸೊ ಯಾವಾಗಿಂದ ಪ್ರೀತಿ ಪ್ರಾರಂಭವಾಯಿತು, ಹೇಗೆ ಇದೆಲ್ಲ ಅಂತ? ಎಸ್ ಚೇತನ್, ಈಗ ಸದ್ಯ ಅದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಆತನ ಆರೋಪಿಯ ಫೋನ್ ಕಾಲ್ ಡೀಟೇಲ್ಸ್ ಎಲ್ಲ ಕೂಡ ಅಂದ್ರೆ ಅವನ ಮೊಬೈಲ್ ಅನ್ನ ತೆಗೆದುಕೊಂಡು ಪರಿಶೀಲನೆ ಮಾಡಿದ ಸಂದರ್ಭ ಗೊತ್ತಾಯ್ತು. ಆದ್ರೆ ಪ್ರಾಥಮಿಕ ತನಿಖೆಯಲ್ಲಿ ಕಳೆದ 1 ವರ್ಷದಿಂದ ಈ ಆರೋಪಿ ಏನಿದ್ದಾನೆ, ಈ ಆರೋಪಿ ಆ ಅಪ್ರಾಪ್ತ ಯುವತಿ ಹಿಂದೆ ಬಿದ್ದಿದ್ದ ಅಂತೇಳಿ ಅದು ಕುಟುಂಬಸ್ಥರಿಗೆ ಇತ್ತೀಚಿನ ದಿನಗಳಲ್ಲಿ ಗೊತ್ತಾದಾಗ ಆ ಯುವಕನನ್ನ ಆರೋಪಿಯನ್ನ ಬೈದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಮತ್ತೆ ಆತನ ಇಲ್ಲಿ ಕೂಡ ಮಾತನಾಡಿಸಬಾರ್ದು, ಮತ್ತೆ ಅವನಲ್ಲಿ ಏನ್ ಮೀಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಪ್ರಾಪ್ತ ಯುವತಿಗೂ ಕೂಡ ಬುದ್ಧಿವಾದ ಹೇಳಿರ್ತಾರೆ. ಅನಂತರ ಆ ಯುವತಿ ಆತನನ್ನ ಭೇಟಿ ಅಲ್ಲಿ ಮಾತಾಡಿಸೋದಾಗ್ಲಿ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಿರುವಂತದ್ದು, ಆದ್ರೆ ಯಾವುದೇ ಕಾರಣಕ್ಕೂ ನಾನು ಪ್ರೀತಿ ಮಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಯುವತಿ ಕೂಡ ಆತನಿಗೆ ಎಚ್ಚರಿಕೆ ಕೊಟ್ಟು ಕಳಿಸಿರ್ತಾಳೆ. ಆದ್ರೆ ಇವತ್ತು ಸಂಜೆ ಕೆಲವು ಮಾತು ವಿಚಾರವನ್ನ ಮಾತನಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿರುವಂತದ್ದು ಆ ಒಂದು ಸ್ಥಳಕ್ಕೆ. ಆದ್ರೆ ಮಾತನಾಡುವ ಸಂದರ್ಭದಲ್ಲೇ ಆಕೆ ಪ್ರೀತಿಯನ್ನ ಒಲ್ಲೆ ಎಂದಿದ್ದಕ್ಕೋಸ್ಕರ ಆ ಆಸಿಡ್ ಅನ್ನ ಅಪ್ರಾಪ್ತ ಯುವತಿ ಮೇಲೆ ಎರಚಿ ಭಯದಲ್ಲೇ ಆತ ಅಲ್ಲಿಂದ ಬೈಕಲ್ಲೇ ಎಸ್ಕೇಪ್ ಆಗಿರುವಂತದ್ದು. ಆ ಭಯದಲ್ಲಿ ಹಾಕುವ ಸಂದರ್ಭದಲ್ಲಿ ಆಕೆ ಕೈಯನ್ನು ಅಡ್ಡ ಹಾಕಿದಾಳೆ. ಆ ಸಂದರ್ಭದಲ್ಲಿ ಎಡಗಣ್ಣಿಗೆ ಆ ಆಸಿಡ್ ಬಿದ್ದಿರುವಂತದ್ದು, ಹೀಗಾಗಿ ಅದು ಮುಖದ ಭಾಗದ ಅಂದ್ರೆ ಎಡಭಾಗದಲ್ಲಿ ಕೂಡ ಆ ಫೇಸ್ ಅಲ್ಲಿ ಕೂಡ ಆಸಿಡ್ ಬಿದ್ದಿರುವಂತದ್ದು. ಈಗ ಪ್ರೈಮರಿಯಾಗಿ ಇಲ್ಲಿ ವೈದ್ಯರು ಕೂಡ ಹೇಳುವಂತ ಪ್ರಕಾರವಾಗಿ ಹೈ ಕ್ವಾಂಟಿಟಿ ಅಂದ್ರೆ ಹೆಚ್ಚಿನ ಪವರ್ ಏನಿದೆ ಆಸಿಡ್ ಆ ಕಂಟೆಂಟ್ ಅಲ್ಲಿ ಇರಲಿಲ್ಲ. ಕಡಿಮೆ ಒಂದು ಪವರ್ ಇರುವಂತಹ ಕಂಟೆಂಟ್ ಯಾವುದೋ ಒಂದು ಕೆಮಿಕಲ್ ಆಸಿಡ್ ಅನ್ನ ಅಲ್ಲಿ ಬಳಸಲಾಗಿದೆ ಅಂತೇಳಿ. ಆದ್ರೆ ಆ ಆಸಿಡ್ ಅನ್ನ ಅವನು ಎಲ್ಲಿ ತಂದ, ಎಲ್ಲಿಂದ ತರಲಾಗಿತ್ತು, ಹೇಗೆ ಸಿಕ್ತು ಆತನಿಗೆ, ಮತ್ತೆ ಇಲ್ಲಿ ಆ ಪ್ರಿಪೇರ್ ಮೊದಲೇ ಆತ ಪ್ರಿಪೇರ್ ಮಾಡಿಕೊಂಡು ಕರ್ಕೊಂಡೋಗಿ ಆಸಿಡ್ ಹಾಕ್ಲೇಬೇಕು ಅನ್ನೋ ತೀರ್ಮಾನ ಮಾಡಿದ್ದ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತನಿಖೆ ಬಳಿಕ ಈ ಪ್ರಕರಣದ ಒಂದು ಸ್ಪಷ್ಟತೆ ಸಿಗಬೇಕಾಗಿದೆ. ಈಗ ಸದ್ಯ
ಕನಕಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಈಗ ಫೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಆತನನ್ನ ಆರೋಪಿಯನ್ನ ವಿಚಾರಣೆ ಕೂಡ ಮಾಡಲಾಗುತ್ತಿದೆ. ಜೊತೆಗೆ ಕುಟುಂಬಸ್ಥರ ಹೇಳಿಕೆಗಳನ್ನ ಪಡೆಯಲಾಗಿರುವಂತದ್ದು ಮತ್ತೆ ಅಪ್ರಾಪ್ತ ಆ ಯುವತಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ರು. ನಾಳೆ ಖುದ್ದಾಗಿ ಕನಕಪುರ ಟೌನ್ ಪೊಲೀಸರು ಕೂಡ ಆಸ್ಪತ್ರೆಗೆ ಬಂದು ಆ ಒಂದು ಹೇಳಿಕೆಯನ್ನ ಕೂಡ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆಗಳು ಇದಾವೆ. ಜೊತೆಗೆ ಏನಾದರೂ ಒಂದು ವೇಳೆ ಏನಾದರೂ ಟ್ರೀಟ್ಮೆಂಟ್ ಕಂಟಿನ್ಯೂ ಆದ್ರೆ ಆಕೆ ಒಂದು ಎರಡು ಮೂರು ದಿನಗಳ ಕಳೆದ ಬಳಿಕ ಆಕೆ ಒಂದು ಅಪ್ರಾಪ್ತ ಯುವತಿ ಹೇಳಿಕೆಯನ್ನು ಪಡ್ಕೊಳ್ಳಿರುವಂತಹ ಸದ್ಯ ಆರೋಪಿ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಬೇರೆ ಉನ್ನತ ಮೂಲಗಳಿಂದ ಜೊತೆಗೆ ಮಹಿಳಾ ಆಯೋಗದ ಅವರಿಂದಲೂ ಕೂಡ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಓಕೆ ಓಕೆ, ಥ್ಯಾಂಕ್ ಯು ಗಂಗಾಧರ್ ಮೇಲೆ ಮಾಹಿತಿಗಾಗಿ. ಕ್ರಿಕೆಟ್ ಆಡುವ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಚಾಕು ಇರಿತವಾಗಿದೆ. ಎಲೆಕ್ಷನ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಇಬ್ಬರು ಬಲಿಯಾಗಿದ್ದಾರೆ. ರಾಜಕೀಯ ತಿರುವು ಪಡಿತಾ ಇದೆ. ದೊಡ್ಡಬಳ್ಳಾಪುರ ಹತ್ಯೆ, ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಧೀರಜ್ ಮುನಿರಾಜು ಏರ್ಪಡಿಸಿದಂಥ ಕ್ರಿಕೆಟ್ ಟೂರ್ನಮೆಂಟ್ ಇದು. ಮೈದಾನದಲ್ಲಿ ಕಾರು ನಿಲ್ಲಿಸಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಭರತ್ ಮತ್ತು ಪ್ರತೀಕ್ ಹತ್ಯೆಯಾಗಿದೆ. ಬಿಜೆಪಿ ಕಾರ್ಯಕರ್ತರು ಅಂತಾನೆ, ಅಂದ್ರೆ ಇವರು ಬಿಜೆಪಿ ಕಾರ್ಯಕರ್ತರು ಅಂತಾನೆ ಹತ್ಯೆ ಆಗಿದೆ ಅಂತ ಸಂಬಂಧಿಕರು ಒಂದು ಕಡೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ದೊಡ್ಡಬಳ್ಳಾಪುರದ ದೊಡ್ಡ ಬೆಳವಂಗಲದಲ್ಲಿ ಈ ಒಂದು ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಧೀರಜ್ ಮುನಿರಾಜು ಯುವಕರಿಗಾಗಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ರು. ಕ್ರೀಡಾಂಗಣದಲ್ಲಿ ಕಾರು ನಿಲ್ಲಿಸಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಗಲಾಟೆ ಶುರುವಾಗಿತ್ತು. ಅದಾದ್ಮೇಲೆ ಮಾತಿನ ಚಕಮಕಿ ಆಯಿತು, ಕೈಕೈ ಮಿಲಾಯಿಸುವ ಹಂತಕ್ಕಾಯಿತು. ಅದೆಲ್ಲ ಆದ್ಮೇಲೂ ಕೂಡ ಪೊಲೀಸ್ ಠಾಣೆವರೆಗೂ ಹೋಗಿ ಬಂದಿದ್ರು ಯುವಕರು. ಇನ್ನು ಅದಾದ್ಮೇಲೆ ಸ್ಟೇಷನ್ನಿಂದ ವಾಪಸ್ ಬರುವಂಥ ಸಂದರ್ಭದಲ್ಲಿ ಏನು ಟೂರ್ನಮೆಂಟ್ ಜೆರ್ಸಿ ಧರಿಸಿ ತಿರುಗಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದೇ ಯುವಕರನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಸ್ವಿಫ್ಟ್ ಕಾರ್ನಲ್ಲಿ ಬಂದವರು ಪೆಪ್ಪರ್ ಸ್ಪ್ರೇ ಮಾಡಿ ಚಾಕುವಿನಿಂದ ಇರಿದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆಸ್ಪತ್ರೆಗೆ ದಾಖಲಿಸಲು ಕರೆದೊಯ್ಯುವಾಗಲೇ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಕ್ರಿಕೆಟ್ ಟೂರ್ನಮೆಂಟ್ ನಡೆಯುವ ಸಮಯದಲ್ಲಿ ಒಂದು ಕಾರ್ನಲ್ಲಿ ಒಂದು ನಾಲ್ಕು ಜನ ಯುವಕರು ಏಕಾಏಕಿ ಕಾರ್ನ ಸ್ಟೇಡಿಯಂ ಒಳಗಡೆ ತಗೊಂಡು ಬಂದು ನಿಲ್ಲಿಸಿದ್ದಕ್ಕೆ ಇಲ್ಲಿ ಕ್ರಿಕೆಟ್ ಆಡುವರು ಮತ್ತು ಏನು ನೋಡೋರು ಪ್ರೇಕ್ಷಕರಿದ್ದರು ಮತ್ತು ಆರ್ಗನೈಸರ್ಸ್ ಅವರು ಇವರು ಮಧ್ಯೆ ಸ್ವಲ್ಪ ವಾಗ್ವಾದ ಆಗಿ ಅದಾದ ನಂತರ ಅವರು ಹೋಗಿದ್ದಾರೆ. ಒಬ್ಬನು ಭರತ್ ಅಂತೇಳಿ ಮತ್ತು ಇನ್ನೊಬ್ಬನು ಪ್ರತೀಕ್ ಅಂತೇಳಿ. ಆ ಇಬ್ಬರು ಯುವಕರಿಗೆ ಏಕಾಏಕಿ ಚಾಕುವಿನಿಂದ ಚುಚ್ಚಿ ಅವ್ರನ್ನ ಇಮಿಡಿಯೇಟಾಗಿ ನಮ್ಮ ಪೊಲೀಸರು ಮತ್ತು ಸಾರ್ವಜನಿಕರ ಒಂದು ಸಹಾಯದೊಂದಿಗೆ ಕೂಡಲೇ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಅವರು ಇಬ್ಬರು ಡೆತ್ ಆಗಿದ್ದಾರೆ. ಈ ಸಂಬಂಧಪಟ್ಟಂತೆ ನಾವು ದೊಡ್ಡಬೆಳವಂಗಲ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಮಾಡ್ತೀವಿ. ನಾವು ಬಸ್ ಸ್ಟಾಪಲ್ಲಿ ಇದ್ದ, ಬಸ್ ಸ್ಟಾಪಲ್ಲಿ ಗಾಡಿ ಇಳಿತಿದ್ದಾಗೇನೆ ಮಗಕ್ಕೆ ಬಂದು ಸ್ಪ್ರೇ ಹೊಡೆದ್ರು. ಸ್ಪ್ರೇ ಹೊಡೆದಂಗೆ ಓಡತ್ತಿದ್ದಂಗೆ ನಾನು ಹಿಂದೆ ಮೂವರು ಓಡ್ಬಂದರು ಬ್ಯಾಟ್ಗಳು ತಗೊಂಡು ಆಟದ್ದು ಬ್ಯಾಂಕ್ ಹೊಡಿ ಕೊಡೋದಾನ. ಸೊ ಅವ್ರಿಗೆ ಗೊತ್ತಿಲ್ಲ ನಮಗೆ. ಸ್ಪ್ರೇ ಹೊಡೆದಿದ್ದಂಗೆ ನಾವು ಕಣ್ಣೆಲ್ಲ ಉರಿ ಹತ್ತಿದಂಗೆ ನಾವು ಬಂದ್ಬಿಟ್ಟ ಗಾಡಿಯಲ್ಲಿ ನಡುವೆ ಕಡೆ ಓಡ್ಬಂದ ಓಡ್ಬತ್ತಿದಂಗೆ ನಮ್ಮಿಂದ ಮೂವರು ಓಡ್ಬಂದರು ಓಡ್ಬತ್ತಿದ್ದಂಗೆ ಬ್ಯಾಂಕ್ ಹೊಡಿ ಕೊಡೋದು. ಇಂಥದ್ದು ಶಾಂತಿಗೆ ಹೆಸರಾಗಿರ್ತಕ್ಕಂಥ ಗ್ರಾಮದಲ್ಲಿ ನಿಜವಾಗಿ ಇಂಥ ಕ್ರೀಡೆ ಒಂದು ಕ್ರಿಕೆಟ್ ಸಣ್ಣ ಅಂಶಕ್ಕೆ ಒಂದು ಕಾರ್ನ ಪಾರ್ಕಿಂಗ್ ಮಾಡೋ ವಿಷಯದಲ್ಲಿ ನಡೆದಂಥ ಘಟನೆ. ಈ ರೀತಿ ಇಬ್ಬರು ಅಮಾಯಕರು ಮಕ್ಕಳು ಇಬ್ಬರು ಇವತ್ತು ಈ ಒಂದು ಘಟನಾವಳಿಯಿಂದ ಅವರು ಸಿನಿಗಿದ್ದಾರೆ. ಅವರು ಎಲ್ಲಿಂದಲೋ ಬಂದಿರತಕ್ಕಂಥ ಅದೇ ಕೆಲಸಕ್ಕೆ ಬಂದಿರತಕ್ಕಂಥವ್ರು. ಅವರು ಹಿಂದೆ ನಡೆದಿರ್ತಕ್ಕಂಥ ಅನೇಕ ಘಟನಾವಳಿಗಳಲ್ಲಿ ಒಂದು ಮರ್ಡರ್ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಅವರು ಭಾಗಿಯಾಗಿರ್ತಕ್ಕಂಥದ್ದು ಎಲ್ಲ ಕಣ್ಣೋಟಕ್ಕೆ ಕಾಣಿಸ್ತೈತೆ. ಎಸ್ ಕ್ರೀಡಾಂಗಣದಲ್ಲಿ ಕಾರು ನಿಲ್ಲಿಸಿದ್ದಕ್ಕೆ ಅಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಹೊಡೆದಾಡ್ಕೊಂಡಿದ್ದಾರೆ. ಅಂದ್ರೆ ಈಗ ಕಾರ್ ನಿಲ್ಲಿಸೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ಹೊಡೆದಾಡ್ಕೊಂಡಿದ್ದಾರೆ ಅಂದ್ರೆ ಇಬ್ರು ಕೂಡ ಮಾತನಾಡ್ಕೊಂಡು ಅದನ್ನ ಅಲ್ಲಿಗೆ ಬಗೆಹರಿಸ್ಕೊಳ್ಬಹುದಾಗಿತ್ತು. ಆದ್ರೆ ಇಲ್ಲಿ ಸ್ಪ್ರೇ ಮಾಡಿ ಚಾಕು ಇರುವಂತಹ ಘಟನೆ ಇದೆಯಲ್ಲ, ಇದು ಬಹಳಷ್ಟು ವಿಚಿತ್ರ ಅನಿಸ್ತಾ ಇದೆ. ಅಂದ್ರೆ ಈ ಹಿಂದೆ ಇವ್ರ ಮಧ್ಯೆ ಏನಾದರೂ ವೈಷಮ್ಯ ಇತ್ತ ಅದೆಲ್ಲವೂ ಕೂಡ ತನಿಖೆ ಬಳಿಕ ಗೊತ್ತಾಗಬೇಕಾಗಿದೆ. ಸದ್ಯಕ್ಕಂತೂ ಇಲ್ಲಿ ಕ್ರಿಕೆಟ್ ಆಡೋದಕ್ಕೆ ಹೋಗಿ ಕಾರ್ ನಿಲ್ಲಿಸೋದಕ್ಕೆ ಜಗಳ ಮಾಡಿಕೊಂಡು ಇಬ್ಬರು ಬಲಿಯಾಗಿರುವಂಥದ್ದು ಬಹಳಷ್ಟು ವಿಪರ್ಯಾಸ ಅನ್ನಿಸ್ತಾ ಇದೆ. ಸದ್ಯಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಇಲ್ಲಿ BJP ಕಾರ್ಯಕರ್ತರು ಅಂತಾನೇ ಈ ರೀತಿಯಾಗಿ ಟಾರ್ಗೆಟ್ ಮಾಡಿನೇ ಹತ್ಯೆ ಮಾಡಲಾಗಿದೆ ಅನ್ನುವಂಥ ಒಂದಿಷ್ಟು ಏನು ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಅದು ನಿಜ ಎಷ್ಟು, ಇದು ಇದೇ ರೀತಿಯಾಗಿನೇ ಮಾಡಿದಾರ ಅಂದರೆ ಟಾರ್ಗೆಟ್ ಮಾಡಿನೇ ಮಾಡಿದಾರ ಅಥವಾ ಏಕಾಏಕಿಯಾಗಿ ಈ ರೀತಿ ಮಾಡಿದ್ರ, ಸೊ ಇದು ಜಗಳ ಯಾಕಾಯಿತು ಏನು ಅನ್ನೋದು ಸಂಪೂರ್ಣವಾದ ತನಿಖೆ ಆದ ಬಳಿಕ ಗೊತ್ತಾಗಬೇಕಾಗಿರುವಂಥದ್ದು. ಸದ್ಯಕ್ಕಂತೂ ಕ್ರಿಕೆಟ್ ಆಡುವಂಥ ಸಂದರ್ಭದಲ್ಲಿ ಆ ಕಾರ್ ಪಾರ್ಕಿಂಗ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಗಳವಾಗಿ ಇಬ್ಬರು ಹತ್ಯೆಯಾಗಿದ್ದಾರೆ. ಬ್ರೇಕ್ ಆದಮೇಲೆ ಮತ್ತೆ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ಭಯೋತ್ಪಾದಕರ ಅಟ್ಟಹಾಸಕ್ಕೆ ಪಾಕಿಸ್ತಾನದ ಕರಾಚಿ ನಲುಗಿ ಹೋಗ್ತಾ ಇದೆ. ಮೊನ್ನೆ ತಾನೇ ಪೊಲೀಸ್ ಅಧಿಕಾರಿಗಳು ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ದರ್ಗಾದಲ್ಲಿ ಆತ್ಮಾಹುತಿ ಬಾಂಬ್ ಸ್ಫೋಟಿಸಿ 100 ಮಂದಿಯನ್ನ ಕೊಂದಿದ್ರು. ಇದರಲ್ಲಿ ಹೆಚ್ಚಿನವರು ಪೊಲೀಸರೇ ಆಗಿದ್ರು. ಭಯೋತ್ಪಾದಕರು ಈಗ ಮತ್ತೊಮ್ಮೆ ದೊಡ್ಡ ಅಟ್ಯಾಕ್ ಅನ್ನ ನಡೆಸಿದ್ದಾರೆ. ಕರಾಚಿಯಲ್ಲಿರುವಂತಹ ಪೊಲೀಸ್ IG ಕಚೇರಿಯನ್ನ ಟಾರ್ಗೆಟ್ ಮಾಡಿ
ಎಂಟರಿಂದ ಹತ್ತು ಜನ ದಾಳಿ ನಡೆಸಿದ್ದಾರೆ. ಮೊದಲು ಆರು ಗ್ರನೈಟ್ಗಳನ್ನು ಎಸೆದು ಈ ಕೃತ್ಯವನ್ನು ಎಸಗಿದ್ದು, ಐವರು ಪೊಲೀಸರಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿ ಮತ್ತು ಮುಂಬೈನಲ್ಲಿರುವ ಬಿಬಿಸಿ ಕಚೇರಿಗಳಲ್ಲಿ ಆದಾಯ ತೆರಿಗೆ ಮೂರು ದಿನಗಳಿಂದ ಪರಿಶೀಲನೆ ನಡೆಯಿತು. ಬ್ರಾಡ್ಕಾಸ್ಟರ್ನ ಗುಂಪು ಘಟಕಗಳ ಆದಾಯ ಮತ್ತು ಲಾಭಗಳು ಮತ್ತು ಭಾರತದಲ್ಲಿನ ಕಾರ್ಯಾಚರಣೆಯ ಮಾಹಿತಿ ಸಂಗ್ರಹಿಸಿದೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 133A ಅಡಿಯಲ್ಲಿ ಪರಿಶೀಲನೆ ನಡೆಸಿದ್ದು ತೆರಿಗೆ ವಂಚನೆ ಬೆಳಕಿಗೆ ಬಂದಿದೆ ಅಂತ ಈಗ ಆದಾಯ ತೆರಿಗೆ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಇತರೆ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಶಿವಲಿಂಗ ಪೂಜೆ, ನಾಳೆ ಶಿವರಾತ್ರಿ ಪೂಜೆಗೆ ಆತಂಕ ಹಿನ್ನೆಲೆ ನಿಷೇಧಾಜ್ಞೆ ಜಾರಿ. ಕಳೆದ ವರ್ಷ ಕಲ್ಲು ತೂರಾಟ ನಡೆಸಿದ ಕೆಲ ಕಿಡಿಗೇಡಿಗಳು. ಉಡುಪಿಯಲ್ಲಿ ಕಲ್ಲಂಗಡಿ ಮಾರುವ ವ್ಯಾಪಾರಿ 45 ವರ್ಷದ ಹನುಮಂತ ಸಾವು. ಟೆಂಪೋದಲ್ಲೇ ಸತ್ತಿದ್ದಕ್ಕೆ ರಸ್ತೆ ಬದಿ ಶವ ಬಿಟ್ಟು ಹೋದ ಸ್ನೇಹಿತರು. ಪ್ರಜ್ಞೆ ತಪ್ಪುವಂತೆ ಕುಡಿದಿದ್ದ, ಅದಕ್ಕೆ ಬಿಟ್ಟು ಹೋದ್ವಿ, ಸತ್ತಿದ್ದು ಗೊತ್ತಿಲ್ಲ ಅಂತಿರೋ ಸ್ನೇಹಿತರು. ಕೊಟ್ಟ ಸಾಲ ವಾಪಸ್ ಕೇಳಿದ ಉದ್ಯಮಿಯನ್ನ ಕೊಲೆ ಮಾಡಿದ ವೈದ್ಯ. ಬೆಳಗಾವಿಯ ಪಂಚನಾಯಕನಹಟ್ಟಿ ಕಾಲುವೆಯಲ್ಲಿ ಉದ್ಯಮಿ ರಾಜು ಜಂವರ್ ಶವ ಪತ್ತೆ, ವೈದ್ಯ ಸಚಿನ್ಗಾಗಿ ಶೋಧ. ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಬಿದ್ದು ಇಬ್ಬರಿಗೆ ಗಂಭೀರ ಗಾಯ. ಅಥಣಿ ಗೋಕಾಕ್ ರಸ್ತೆಯ ಮಂಜುಶ್ರೀ ಹೋಟೆಲ್ ಬಳಿ ಘಟನೆ. ಮಹಾರಾಷ್ಟ್ರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ಕಬ್ಬು ಹಾಲಿಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸುವಂತೆ ರಾಜ್ಯ ಸರ್ಕಾರ. ಮಂಡ್ಯದಲ್ಲಿ ರಾಜ್ಯ ರೈತ ಸಂಘದಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹ. 102 ದಿನಗಳಿಂದ ಧರಣಿ ನಡೆಸುತ್ತಿರೋ ಅನ್ನದಾತರು. ಇಂದು ಏರೋ ಇಂಡಿಯಾ ಕೊನೆಯ ದಿನ. ಏರ್ ಶೋ ನೋಡೋದಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಮಕ್ಕಳ ಜೊತೆ ಏರ್ ಶೋ ನೋಡಲು ದೇಶ ವಿದೇಶಗಳಿಂದ ಜನ ಬಂದಿದ್ರು. ವಿಜಯನಗರ ಜಿಲ್ಲೆ ಕೊಟ್ಟೂರೇಶ್ವರನ ರಥೋತ್ಸವ ವೈಭವಯುತವಾಗಿ ನಡೆಯಿತು. ರಾಜ್ಯದ ನಾನಾ ಭಾಗಗಳಿಂದ ಲಕ್ಷಾಂತರ ಭಕ್ತರು ಕೊಟ್ಟೂರೇಶ್ವರನ ದರ್ಶನ ಪಡೆದರು. ನವದೆಹಲಿಯಲ್ಲಿ ಬದ್ಲಿ ಮೋರ್ ನಿಲ್ದಾಣದ ಬಳಿ ಮೆಟ್ರೋ ಪಿಲ್ಲರ್ನ ಒಂದು ಭಾಗ ಕುಸಿದು ಬಿದ್ದು ಓರ್ವ ವ್ಯಕ್ತಿ ಗಾಯಗೊಂಡಿದ್ದಾನೆ. ಮೆಟ್ರೋ ಪಿಲ್ಲರ್ ಭಾಗ ಬಿದ್ದಿರೋದ್ರಿಂದ ಕಾರು ಕೂಡ ಹಾನಿಗೊಂಡಿದೆ. ಅರುಣಾಚಲ ಪ್ರದೇಶದಲ್ಲಿ ಸರ್ಕಾರ ವರ್ಸಸ್ ನಾಗರಿಕರ ಸಂಘರ್ಷ ತೀವ್ರಗೊಂಡಿದೆ. ಅರುಣಾಚಲ ಪಬ್ಲಿಕ್ ಕಮಿಷನ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕಾಂಕ್ಷಿಗಳ ಆಕ್ರೋಶದ ಕಟ್ಟೆ ಸ್ಫೋಟಗೊಂಡಿದೆ. ಇಟಾನಗರದಲ್ಲಿ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಸಂಘರ್ಷವಾಗಿದ್ದು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಸೆಲ್ಫಿ ನಿರಾಕರಿಸಿದ್ದಕ್ಕೆ ಮುಂಬೈನಲ್ಲಿ ಕ್ರಿಕೆಟಿಗ ಪೃಥ್ವಿ ಶಾ ಮೇಲೆ ಅಟ್ಯಾಕ್. ಓಶಿವಾರ ಪೊಲೀಸರಿಂದ ಇಬ್ಬರ ಬಂಧನ. ಐಪಿಸಿ ಸೆಕ್ಷನ್ 387 ಅಡಿ FIR ದಾಖಲಿಸಿದ್ದಾರೆ.